ರಾಜ್ಯದ ನೂತನ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಇಂದು ತಮ್ಮ ರಾಜಕೀಯದ ಗುರುಗಳಾದಂತಹ ಶ್ರೀಯುತ SM ಕೃಷ್ಣ ಅವರನ್ನ ಭೇಟಿ ಮಾಡಿದರು. ಭೇಟಿಯ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಅವರು, ವಿಧಾನಸಭೆ ನೂತನ ಸದಸ್ಯರಾಗಿ ಇಂದು ಪ್ರಮಾಣ ವಚನ ಸ್ವೀಕಾರ ಮಾಡಲಾಗ್ತಾ ಇದ್ದು, ನನಗೆ ರಾಜಕೀಯವಾಗಿ ಪ್ರೋತ್ಸಾಹ ನೀಡಿರುವ ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವರ ಆಶೀರ್ವಾದ ಪಡೆಯುವುದು ನನ್ನ ಕರ್ತವ್ಯ. ಹೀಗಾಗಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನ ಪಡೆಯಲು ಬಂದಿದ್ದೇನೆ. ಅವರು ಬೆಂಗಳೂರು ಇತಿಹಾಸವೆಂಬ ಪುಸ್ತಕ ನೀಡಿದ್ದಾರೆ. ಕೃಷ್ಣ ಅವರು ಬಹಳ ದೂರದೃಷ್ಟಿಯಿಂದ ಈ ಪುಸ್ತಕ ನೀಡಿದ್ದಾರೆ ಎಂದು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಮಳೆಗೆ ಬ್ಯಾಟರಾಯನಪುರದಲ್ಲಿ 27 ವರ್ಷದ ಯುವಕ ಕೊಚ್ಚಿ ಹೋಗಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು, ನಿನ್ನೆ ರಾತ್ರಿ ಬೆಂಗಳೂರಿನ ಪ್ರಮುಖ ಪ್ರದೇಶಗಳಲ್ಲಿ ಇಂತಹ ದುರ್ಘಟನೆ ನಡೆಯುತ್ತಿರುವುದು ದುರಾದೃಷ್ಟಕರ. ನಾವು ಎಲ್ಲೇ ಇದ್ದರೂ ಕಾಲುವೆಗಳ ಬಳಿ ಬಹಳ ಜಾಗೃತವಾಗಿ ಇರಬೇಕು. ಈ ಹಿಂದೆ ಕೇಂದ್ರ ಸರ್ಕಾರ ನರ್ಮ ಯೋಜನೆ ಮೂಲಕ ನಗರಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಬಹಳ ನೆರವು ನೀಡಿದ್ದರು. ಈಗಲೂ ನಗರಗಳಿಗೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಎಷ್ಟರ ಮಟ್ಟಿಗೆ ಸದುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ನೋಡಬೇಕಾಗಿದೆ. ಇನ್ನು ನಗರದ ಪ್ರಮುಖ ಅಂಡರ್ಪಾಸ್ಗಳ ಕುರಿತು ವರದಿ ತರಿಸಿಕೊಂಡು ಈ ಪ್ರದೇಶಗಳಲ್ಲಿ ಈ ರೀತಿ ಆಗದ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸಬೇಕಿದೆ. ಪ್ರತಿಯೊಂದು ಜೀವ ಕಾಪಾಡುವುದು ನಮ್ಮ ಕರ್ತವ್ಯ ಅಂತ ತಿಳಿಸಿದ್ದಾರೆ. ಎಲ್ಲರೂ ನಮ್ಮ ನಮ್ಮ ಜವಾಬ್ದಾರಿಯನ್ನು ನಾವು ಮಾಡಬೇಕು. ಬಟ್ ಒಂದೇ ಸೆಟ್ ಆಫ್ ಅಧಿಕಾರಿಗಳು ಸರ್, ಯಾಕಂದ್ರೆ ದುರ್ಘಟನೆ ನಡೆದ ನೀವೇ ಹೋಗ್ಬೇಕಾಯ್ತು ಸರ್ ಪ್ಲೇಸ್ಗೆ. ಯಾರಿಗಾದ್ರೂ ಒಬ್ರು ಉಸ್ತುವಾರಿ ಇದ್ರೆ ಅವ್ರು ಇಂಚಾರ್ಜ್ ತಗೋತಾರೆ. ನಿಮ್ಮ ಮಾತೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ. ಪ್ರಮಾಣ ವಚನ ಪ್ರಾರಂಭ 11 ಗಂಟೆಗೆ ಆಗ್ತದೆ. ನನಗೆ ರಾಜಕೀಯವಾಗಿ ಪ್ರೋತ್ಸಾಹ ಕೊಟ್ಟಂತ SM ಕೃಷ್ಣ ಅವರ ಆಶೀರ್ವಾದ ಪಡ್ಕೊಳ್ಬೇಕಾದ್ರೆ ನನ್ನ ಮೊದಲಿನ ಕರ್ತವ್ಯ. ನಾನು ಬರಲಿಕ್ಕಾಗಿರಲಿಲ್ಲ, ಅದಕ್ಕೆ ನಾನು ಬಂದು ಅವರಂತ ಆಶೀರ್ವಾದ ಪಡ್ಕೊಂಡು ಅವರ ಮಾರ್ಗದರ್ಶನ. ಅವ್ರು ನನಗೊಂದು ಪುಸ್ತಕ ಕೊಟ್ಟಿದ್ದಾರೆ ಕೆಂಪೇಗೌಡ ಬೆಂಗಳೂರು. ಇಲ್ಲಿ ಮೋಹನ್ 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 ಅದ ಮೋಹನ್ ಬೆಂಗಳೂರು ಇತಿಹಾಸ ಒಂದು ಮೈಸೂರು ಮಲ್ಲಿಗೆ ಅವರ ಹಾಕಿದ್ದಾರೆ. ಇದು ನಾನು ನೋಡ್ತೀನಿ. ನಿಮ್ಮ ಅಧಿಕಾರದಲ್ಲಿ ಬೆಂಗಳೂರು ಇತಿಹಾಸ ಮರುಕಳಿಸುತ್ತ ಅವರು ಬಹಳ ದೂರದಾಲೋಚನೆ ಇಟ್ಟು ಕೊಟ್ಟಿದ್ದಾರೆ. ಅರ್ಥ ಆಯ್ತು, ನಾನು ನೋಡ್ತೀನಿ. ಸೊ ಅವ್ರ ಆಶೀರ್ವಾದ ಪಡೆದೆ, ನಿಮ್ಮ ಆಶೀರ್ವಾದ ಕೂಡ ಎಲ್ಲ ಇರಲಿ. ಸರ್ 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 ಮಳೆಗೆ ಇವತ್ತು ಈಗಲೂ ಒಂದು ಬೆಲೆ ಆಗಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ನಾವೆಲ್ಲ ಈ ಪಿನ್ ಪಾಯಿಂಟ್ಸ್ ಏನೇನಿದೆ ಆ ಪಿನ್ ಪಾಯಿಂಟ್ಸ್ ಎಲ್ಲ ಇದು ಪ್ರತಿ ಮಳೆ ಬಂದಾಗೆಲ್ಲ ಈ ರೀತಿ ಆಗ್ತಾ ಇದೆ. ಇದು ದುರದೃಷ್ಟಕರ. ನಾವು ನಾಗರಿಕರು ಇಲ್ಲಿರ್ಬೋದು ಹಳ್ಳಿಲೇ ಇರ್ಬೋದು, ಇದು ಬೆಂಗಳೂರು ನಗರ ಒಂದೇ ಅಲ್ಲ, ಈ ರಾಜ್ಯದಲ್ಲಿ ಕಾಲೇಗಳ ಪಕ್ಕ ಇವೆಲ್ಲ ನಾವು ಭಾಳ ಜಾಗೃತರಾಗಿ ನಾವು ಹೋಗಬೇಕು. ಸೊ ಹಿಂದೆ ನರಂ ಯೋಜನೆ ಅಂತ ಕೇಂದ್ರ ಸರ್ಕಾರದವರು ಭಾಳ ಸಹಾಯ ಮಾಡ್ತಾರೆ. ಈಗೂ ಕೂಡ ನಾವು ಕೇಂದ್ರ ಸರ್ಕಾರದ ಕೆಲವು ಅನೇಕ ಯೋಜನೆಗಳು ನಗರಗಳಿಗಿದೆ, ಅದು ಏನು ಮಾಡಿದ್ದಾರೋ ಬಿಟ್ಟಿದ್ದಾರೋ ಅದರ ಸ್ವಲ್ಪ ಎಲ್ಲ ನಾವು ಮತ್ತೆ ನೋಡ್ತೇವೆ. ಅಂಡರ್ಪಾಸ್ಗಳು ಸುಮಾರು 18 ಅಂಡರ್ಪಾಸ್ ಇಲ್ಲೂ ಇದೆ. ಹೊರಗಡೆ ಬೆಂಗಳೂರಿನ ಹೊರಗೆ ಕೂಡ ಹುಬ್ಬಳ್ಳಿ ಧಾರವಾಡ ಇರ್ಬೋದು ಬೇರೆ ಬೇರೆ ಕಡೆ ಈ ರೀತಿ ಅಂಡರ್ಪಾಸ್ ನಾನು ಗಮನಿಸಿದ್ದೀನಿ. ಸೊ ಎಲ್ಲ ಎಲ್ಲೆಲ್ಲಿ ಅದು ಬಾಟಲ್ ನೆಕ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಒಂದು ರಿಪೋರ್ಟ್ ತರಿಸ್ಕೊಂಡು ಒಂದು ಒಂದೇ ದಿನದಲ್ಲಿ ಯಾವುದು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಮುಂದಕ್ಕೆ ಈ ರೀತಿ ಆಗದೇ ಇರೋಂಗೆ ನಾವು ನೋಡ್ಕೋಬೇಕು. ಯಾಕಂದರೆ ಜೀವನ ಪ್ರತಿಯೊಬ್ಬರದ್ದು ಕಾಪಾಡಬೇಕಾದ್ರು ನಮ್ಮ ಕರ್ತವ್ಯ. ಆದರೆ ಪ್ರಕೃತಿಯ ನಾನು ಬೆಳಗ್ಗೆ ನೋಡಿದೆ ನಮ್ಮ ಸದಾಶಿವನಗರದಲ್ಲಿ, ಸದಾಶಿವನಗರದಲ್ಲಿ ರೋಡ್ಗಳು ನೋಡಿ ಮಳೆ ಆಗಿರೋದು ಆನ್ಕಲ್ ಬಿದ್ದಿರೋದು ನನಗೆ ಗೊತ್ತಿಲ್ಲ. ನಾನು ಮಠಕ್ಕೆ ಹೋಗಿದ್ದೇನೆ, ಚುಂಚನಗಿರಿ ಮಠಕ್ಕೆ ಮತ್ತು ನಮ್ಮ ಮಣಿಕೇರೆ ಮಠಕ್ಕೆ. ಈಗ ನಾನು ನೋಡ್ತೀನಿ ಬೆಳಗ್ಗೆ ನಮ್ಮ ರೋಡ್ಗಳೇ ಇಲ್ಲೇ ಸದಾಶಿವನಗರ ಅಂಥ ಕಡೆಯೇ ಈ ಪರಿಸ್ಥಿತಿ ಆಗಿದೆ ಅಂದರೆ ಬೇರೆ ಕಡೆ ಏನೇನಾಗಿದೆಯೋ ಎಲ್ಲ ವರದಿ ತರಿಸ್ಕೊಡ್ತೀವಿ. ಪ್ರಯಾರಿಟಿ ಮೇಲೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಬೆಲ್ ಐಕಾನ್ ಕ್ಲಿಕ್ ಮಾಡಿ.